ಹಾಕೊಂಡಿದ್ರೆ ತರ್ಪುಡಿಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ, ಬಿಸಿ ಮಾಡೋಣ. ಹುರಿದ್ಮೇಲೆ ಈ ಸೊಪ್ಪು ಮುರಿತೀನಿ, ಖಾರದ ಮೆಣಸಿನ್ಕಾಯಿ ಇದು ಆಗಿದೆ ನೋಡಿ, ಈ ಥರ ಹುರ್ಕೋಬೇಕು. ಕೆಲವರು ಎಣ್ಣೆ ಹಾಕಿ, ಇದು ಖಾರದ ಮೆಣಸಿನ್ಕಾಯಿ, ಎಣ್ಣೆ ಹಾಕಾದ್ರೂ ಹುರಿಬೋದು, ಇಲ್ಲ ಅಂತಂದರೆ ಹಿಂಗಾದ್ರೂ ಹುರಿಬೋದು. ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ವಲ್ಪ ಘಾಟು ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ಅದು ಈ ಥರ ಎಲ್ಲ ಹುರ್ಕೊಂಡಿದ್ದೀನಿ. ಆಮೇಲೆ ಈ ಕಡ್ಡಿಯೆಲ್ಲ ತೆಗೆದುಬಿಟ್ಟು ಈ ಥರ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಡ್ರೈ ಆಗಿರುತ್ತಲ್ಲ, ಪಟ್ಟೆ ಪಟ ಪಟ ಅಂತ ಬರುತ್ತೆ. ಇಲ್ಲಾಂದರೆ ಬಿಸಿಲಿಗೆ ಹಾಕಿದವಾಗ ಬಿಸಿಲಿಗೆ ಕಟ್ ಮಾಡ್ಕೋಬೋದು ಅವಾಗ, ಇಲ್ಲಾಂದರೆ ಈ ಥರ ಹುರಿದ್ಮೇಲೆ ಆದ್ರೂ ಕಟ್ ಮಾಡಿದ್ರೆ ಈ ಥರ ಫಾಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ಓಕೆ, ಇವಾಗ ನಾನು ಇದು ಡ್ರೈ ಮಾಡಿದೆ, ಡ್ರೈ ಆದಮೇಲೆ ಪುಡಿ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಕಟ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ಇದು ಖಾರದ ಪುಡಿ ಇಷ್ಟು ನನಗಾಗಿದೆ. ಇನ್ನೂ ಸ್ವಲ್ಪ ರುಬ್ತೀವಲ್ಲ ನಾವು, ಆವಾಗ ಇನ್ನೂ ಚೆನ್ನಾಗಿ ನುಣ್ಣಗಾಗತ್ತೆ. ಸ್ವಲ್ಪ ಖಾರದ ಪುಡಿ, ಬರೀ ಖಾರದ ಪುಡಿ ಹಾಕಬೇಕು ಅಂತಂದರೆ ಏನು ತೊಂದರೆ ಇಲ್ಲ, ಹಾಕ್ಬೋದು. ಜಾಸ್ತಿ ನಯಸ್ಸಾಗೇನಿಲ್ಲ, ಆದ್ರೂ ಹಾಕ್ಕೋಬೋದು. ಏನನ್ನ ಖಾರದ ಪುಡಿ ಹಾಕಬೇಕು ಅಂತಂದರೆ ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿ ಟೇಸ್ಟು ಇರುತ್ತೆ, ಖಾರನೂ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.